श्रीरस्तु शुभमस्तु, श्रीरस्तु शुभमस्तु। मेहंदी हच्चिकोंडु केंपागि उळियो निम्म कैगळन्नु नोडबेकु अंत कातुरदिंद कायता इदीनि। नाळे बेळग्गे मुत्तैदेयरु निमगे अष्टु नीरु हाकोदक्के बर्तारे। नाळे इष्टोत्तिगे नम्म मद्वे आगिरुत्ते। नाचिकेन सिंगपुरिगे हनीमून प्याकेज् मार्तीवि। 15 ದಿವಸ ಹಾ ಅದೇ ಟೈಮ್ ಅಲ್ಲಿ ನೀವು ಹರಿದ್ವಾರಕ್ಕೆ ಹೋಗಿ ಬನ್ನಿ। ದೇವರ ಮುಂದೆ ಇಡು। ಸೀ ಯು ಅಟ್ ಮದುವೆ ಮಂಟಪ। ಯಾಕ ಮಾವ ಶಾಕಾಗಿ ನಿಂತ್ಬಿಟ್ರಿ? ನಾನು ಬಂದು ಮದುವೆ ಬೇಡ ಅಂತ ಹೇಳ್ತೀನಿ ಅನ್ಕೊಂಡ್ರಾ? ನೋ ಚಾನ್ಸ್। ಕನಸಿನಲ್ಲೂ ಯೋಚನೆ ಮಾಡಬೇಡಿ, ಆಯಾಸ ಮಾಡ್ಕೋಬೇಡಿ, ಆರೋಗ್ಯದ ಕಡೆ ಗಮನ ಇರಲಿ। ಬನ್ರಿ ಹೋಗೋಣ। ರವಿ ಹೇಳಿದ್ದೇನು, ಇವನು ಹೇಳ್ತಾ ಇರೋದೇನು? ಏ ರವಿ, ಏನೋ ಆ ಬೋರ್ಡ ಮದನ್ ಬಂದಿದ್ದ ನಮ್ಮ ಮನೆಗೆ। ಹೋ ಬಾಬಾ, ನನಗೆ ಗೊತ್ತಿತ್ತು ಅವನು ಬರ್ತಾನೆ ಅಂತ। ಏನು ಕಾರಣ ಕೊಟ್ಟ ಜಾನ್ವಿ ಹತ್ರ ನಾನು ಮದುವೆ ಆಗಲ್ಲ ಅಂತ? ಬಾಬಾ, ನೀವು ಹೇಳಿದ್ದಕ್ಕೆ ಎಕ್ಸಾಕ್ಟ್ ಉಲ್ಟಾ ಆಯ್ತು ಬಾಬಾ। ಅಂದ್ರೆ ಮದನ್ ಬಂದಿದ್ದ, ಆದ್ರೆ ಮದುವೆ ಬೇಡ ಅಂತ ಹೇಳೋದಕ್ಕಲ್ಲ। ಮತ ಅವನ ಜೊತೆ 5 ಜನ ಮುತ್ತೈದೆಯರನ್ನ ಕರ್ಕೊಂಡು ಬಂದಿದ್ದ। ನಾಳೆ ಅರ್ಶನದ ನೀರು ಹಾಕಬೇಕು ಅಂತ ಅವರ ಕೈಯಲ್ಲಿ ಅಕ್ಕಂಗೆ ಅರ್ಶನ ಮತ್ತೆ ಮೆಹಂದಿ ಕೊಡ್ಸಿದ। ಅಂದ್ರೆ ನಾನು ಮತ್ತೆ ಹರಿಚಿಕ್ಕಪ್ಪ ಅವನಿಗೆ ಹೆದರ್ಸಿದ್ದು ಅವನಿಗೆ ಏನು ಎಫೆಕ್ಟ್ ಆಗಿಲ್ವಾ? ಇಲ್ಲ ಬಾಬಾ, ಮಾಮೂಲಿ ಹೇಗೆ ಬರ್ತಿದ್ನೋ ಅದೇ ದಿಮಾಕಲ್ಲಿ ಬಂದ, ಸ್ವಲ್ಪನೂ ಹೆದರಿಕೆ ಕಾಣಿಸ್ಲಿಲ್ಲ ಅವನ ಮುಖದಲ್ಲಿ। ತಲೆ ಹಾಕಲ ಅನ್ಕೊಂಡಿದ್ದೆ ನಾನು। ಇವನು ಏನೋ ಗೇಮ್ ಆಡ್ತಾ ಇದ್ದಾನೆ ಬಾಬಾ, ಎಲ್ಲೋ ಏನೋ ಎಡ್ವಟ್ ಆಗ್ತಿದೆ। ಇಲ್ಲಿ ಏನೋ ಗೇಮ್ ನಡೆದಿದೆ ರವಿ, ಎಲ್ಲೋ ಏನೋ ಎಡ್ವಟ್ ಆಗಿದೆ। ಅವನೊಬ್ಬ ಬಂಡ, ನಮ್ಮನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಅವನು। 5 ನಿಮಿಷ ಟೈಮ್ ಕೊಡು ರವಿ, ನನಗೆ ಮತ್ತೆ ಫೋನ್ ಮಾಡ್ತೀನಿ। ಹೇಳ ತಮ್ಮ, ಏನು ಸಮಾಚಾರ? ತಮ್ಮ ಗಿಮ್ಮ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ। ಆಯ್ತಪ್ಪ, ಅಪ್ಪ ಅನ್ಬೋದಾ? ಏನು ವಿಷಯ? ಇದ್ದಕ್ಕಿದ್ದಾಗ ನನ್ನ ನೆನ್ ಬಂದ್ಬಿಟ್ಟಿದ್ದಲ್ಲ, ಇನ್ ಮೇಲೆ ಜಾನು ತಂಟೆಗೆ ಹೋಗ್ಬಾರ್ದು ಅಂತ ನಾನು ಚಿಕ್ಕಪ್ಪ ವಾರ್ನ್ ಮಾಡಿದ್ವಿ। ಮಧ್ಯಾಹ್ನಕ್ಕೆ ಹೋದೆ ಜಾನ್ವಿ ಮನೆಗೆ। ಓ, ಆಗಲೇ ನಿನ್ನ ಬಾಮೈದ ಎಲ್ಲ ಹೇಳ್ಬಿಟ್ಟವರಾಗಿದ್ದೆ ಹೋಗಿದ್ದೆ। ನಾನು ಮದುವೆ ಆಗೋ ಹುಡುಗಿಗೆ ಅರಿಶಿನ ಮೆಹಂದಿ ಕೊಟ್ಬಿಟ್ಟು ಬಂದೆ। ನಾಳೆ ಅವಳು ಅರಿಶಿನ ನೀರು ಹಾಕೋಬೇಕಲ್ಲ, ಅದೇ ನಮ್ಮ ಕಡೆ ಸಂಪ್ರದಾಯ। ಮತ್ತೆ ಜಾನ್ವಿನ ಯಾವತ್ತು ನೋಡಬಾರ್ದು ಅಂತ ನಾನು ನಿಂಗೆ ಹೇಳಿದ್ದು ಅರ್ಥ ಆಗಿಲ್ವಾ? ಇನ್ನೊಂದ್ಸಲ ಅರ್ಥ ಆಗೋ ಥರ ಹೇಳಬೇಕೇನೋ? ನಿನ್ನ ಹೆಂಡತಿಗೆ ಲಾಂಗ್ ಟರ್ಮ್ ಮೆಮರಿ ಪ್ರಾಬ್ಲಮ್, ನನಗೆ ಶಾರ್ಟ್ ಟರ್ಮ್ ಮೆಮರಿ ಪ್ರಾಬ್ಲಮ್। ನನಗೆ ಯಾರು ಇಷ್ಟವಾಗದಿರೋದು ಹೇಳಿದ್ರೆ ನನ್ನ ನೆನಪೇ ಇರೋದಿಲ್ಲ। ನೋಡು, ನಾನು ನಿಂಗೆ ವಾರ್ನ್ ಮಾಡ್ತಿದ್ದೀನಿ, ಜಾನು ತಂಟೆಗೆ ಹೋಗಬೇಡ। ನೀನು ಎಷ್ಟೇ ಪ್ರಯತ್ನ ಪಟ್ಟರು ಸರಿ
ನೀನು ಅವಳನ್ನ ಮದುವೆ ಆಗೋದಕ್ಕಾಗಲ್ಲ. ಆ್ಯಂಡ್ ಇಟ್ ಇಸ್ ಇಲ್ಲೀಗಲ್. ಹಾಗೊಂದು ವೇಳೆ ಬಲವಂತವಾಗಿ ಮದುವೆ ಆಗೋದಕ್ಕೆ ಹೋದ್ಯೋ, ಹೌದಾ, ಒಂದು ವೇಳೆ ಮದುವೆ ಆದರೆ ಏನಾಗುತ್ತೋ? ನಿನ್ನ ಫಸ್ಟ್ ನೈಟ್ ಪೊಲೀಸ್ ಸ್ಟೇಷನಲ್ಲಿ ಆಗುತ್ತೆ. ಮೈ ಮೂಳೆ ಮುರಿಯೋ ಹಾಗೆ ಏಟುಗಳು ಬೀಳುತ್ತೆ. ಡಾಕ್ಟರ್ ರಿಪೋರ್ಟ್ ತೋರಿಸಿದ್ದು ಮರ್ತೋಯ್ತಾ? ಹಳೆ ನೆನಪು ಬರೋವರೆಗೂ ಜಾನ್ವಿ ಬೇರೆ ಮದುವೆ ಆಗೋದಕ್ಕಾಗಲ್ಲ. ಇದು ಚೀಟಿಂಗು ಶ್ರೀ. ಈಗ ನಾನು ಜಾನ್ವಿನ ಮದುವೆ ಆಗೋದಕ್ಕಾಗಲ್ಲ. ಯಾಕೆ ಅಂದರೆ? ಡಾಕ್ಟರ್ ಅವಳನ್ನ ಮದುವೆ ಆಗಬಾರ್ದು ಅಂತ ಹೇಳಿದ್ದಾರೆ. ಒಂದು ವೇಳೆ ಅವಳಿಗೆ ಪೂರ್ತಿ ನೆನಪು ಬಂತು ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟ ಮೇಲೂ ನನ್ನ ಮದುವೆ ಆಗಲ್ಲ. ಯಾಕೆ ಹೇಳು? ಅವಳು ನನ್ನ ಮದುವೆ ಆಗೋದಕ್ಕೆ ಒಪ್ಪಲ್ಲ. ನಾನು ಇನ್ಯಾವಾಗ ಮದುವೆ ಆಗಲಿ? ನೀನೇ ಹೇಳು. ನೀನು ಯಾವತ್ತು ಜಾನ್ವಿನ ಮದುವೆ ಆಗೋದಕ್ಕಾಗಲ್ವೋ? ಕನ್ಸಲ್ಲೂ ಆಗಲ್ಲ. ಯಾಕೆಂದ್ರೆ ನನಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಅಯ್ಯೋ, ಎದುರಿಸ್ಬಿಡಕಣ ಶ್ರೀನಿಧಿ, ನಂಗೆ ತುಂಬ ಹೆದರಿಕೆ ಆಗೋಯ್ತು. ಏಯ್, ಕನಸ್ನಲ್ಲಿ ಯಾಕೋ ಎಲ್ಲರ ಮುಂದೆನೆ ಜಾನ್ವಿನ ಮದುವೆ ಆಗ್ತೀನಿ. ಯಾವ ಡಾಕ್ಟರ್ ಸರ್ಟಿಫಿಕೇಟ್ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಆ ಜುಜುಬಿ ಡಾಕ್ಟರ್ ಸರ್ಟಿಫಿಕೇಟ್ನ ಯಾರ್ಯಾರು ತೋರಿಸಿ ಏನೇನು ಮಾಡ್ಕೋತೀಯೋ ಮಾಡ್ಕೋ. ಐ ಡೋಂಟ್ ಕೇರ್. ನಾನು ಫಿಕ್ಸ್ ಮಾಡಿರೋ ಮುಹೂರ್ತದಲ್ಲೇ ಜಾನ್ವಿ ಕುತ್ತಿಗೆಗೆ ತಾಳಿ ಕಟ್ತೀನಿ. ಹ್ಮ್, ಅವಳ ಕೆನ್ನೆಗೆ ಮುತ್ತು ಕೊಡ್ತೀನಿ. ಅದೇನು ಮಾಡ್ಕೋತೀಯೋ ಮಾಡ್ಕೋ, ಹೋಗಲ್ಲ. ಏನು ಶ್ರೀ? ಮಾಮ್, ಆ ರಿಪೋರ್ಟ್ ಕೊಡಿ. ಯಾವ ರಿಪೋರ್ಟ್? ಅದೇ ಜಾನ್ವಿ ಮೆಡಿಕಲ್ ರಿಪೋರ್ಟು. ಏನು ಮರಿ, ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಲೇ, ಆ ಮದನ್ನ ಮಟಾಸ್ ಮಾಡಿ ಆಯ್ತಲ್ಲಪ್ಪ. ಆ ಮದನ್ಗೆ ಬುದ್ಧಿ ಕಲಿಸ್ಬೇಕು ಚಿಕ್ಕಪ್ಪ. ತುಂಬ ಮಾತಾಡ್ತಿದ್ದಾನೆ. ಮಾತಾಡ್ತಾನೆ? ಏನು ಮಾತಾಡ್ತಾನೆ? ಏನು ಮಾತಾಡ್ದು? ನಾವು ಅವನ ಹತ್ರ ಹೋಗಿ ಅಷ್ಟೊಂದು ಹೆದರ್ಸ್ ಬಂದಿದ್ರು. ಅವನು ಇವತ್ತು ಜಾನ್ವಿ ಮನೆಗೆ ಹೋಗಿದ್ದಂತೆ. ಸರಿ, ನಾನು ಮದುವೆ ಆಗಲ್ಲ, ಕ್ಷಮಿಸ್ಬಿಡು ಅಂತ ಕೇಳಕ್ ಹೋಗಿರ್ಬೇಕಪ್ಪ ಅಷ್ಟೇ. ಇಲ್ಲ ಚಿಕ್ಕಪ್ಪ, ನನ್ನ ಜಾನು ಮನೆಗೆ ಹೋಗಿ ಅರ್ಶನ ಕೊಟ್ಟು ಮೆಹಂದಿ ಕೊಟ್ಟು ನಾಳೆನೆ ಮದುವೆ ಆಗ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಎಲ್ಲ ಇವಣ ಇಂಥ ಬಂಡಿ ನನ್ನ ಮಗನ್ ನಾನು ನೋಡೇ ಇರ್ಲಿಲ್ವಲ್ಲ. ನೀನ ಮೆಡಿಕಲ್ ರಿಪೋರ್ಟ್ ಬಗ್ಗೆ ಹೇಳಬೇಕಿತ್ತು. ಹೇಳಿದೆ ಅಜ್ಜಿ, ಅವನ್ ಕೇರೇ ಮಾಡಲ್ಲ ಅಂದ. ಹೌದಾ? ಆ ರಿಪೋರ್ಟ್ನ ಯಾರಿಗೆ ಬೇಕಾದರೂ ತೋರಿಸ್ಕೋ, ಯಾರ ಹತ್ರ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಕೋ. ನಾಳೆ ನನ್ನ ಮತ್ತು ಜಾನ್ವಿ ಮದುವೆ ನಡೆದೇ ನಡೆಯುತ್ತೆ ಅಂತ ರೂಫ್ ಹಾಕ್ತಾ ಚಿಕ್ಕಪ್ಪ. ಯಾರಿಗೂ ಹೆದರ್ಕೊಳ್ಳಲ್ಲ ಅನ್ನ. ಅವನು ಹೆದರ್ಕೋಬೇಕು, ರಪ್ಪನೂ ಹೆದರ್ಕೋಬೇಕು. ಹೋಗಲ್ಲ, ಹೋಗು. ಒಳಗಿರೋ ಆ ರಿಪೋರ್ಟ್ನ ತಗೊಂಬ. ಅವನಿಗೆ ಹೇಗೆ ಹೇಗೆ ಬೆಂಡ್ ಎತ್ತಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಶ್ರೀ, ನೀನೇ ಹೆದರ್ಕೋಬೇಡ, ನೀನು ಹೆದರ್ಬೇಡ. ಒಂದು ಸಲಿ ಆ ರಿಪೋರ್ಟ್ ನನ್ನ ಕೈಗೆ ಬರಲಿ, ಆ ನನ್ನ ಮಗನ್ನ ಹೇಗೆ ನಡರಸ್ತಲಿ ಬಟ್ಟೆ ಬಿಚ್ಚಿಸ್ತೀನಿ ಅಂತ ನಾನು ತೋರಿಸ್ಕೊಡ್ತೀನಿ. ಆ ಬೋರ್ಡಿಂಗ್ಗೆ ಬರೀ ಹೆದರ್ಸಿದ್ರೆ ಏನೂ ಆಗಲ್ಲ ಚಿಕ್ಕಪ್ಪ. ಈ ಸಲ ಅವನನ್ನು ಅರೆಸ್ಟ್ ಮಾಡಿಸಿ ಪೊಲೀಸರದ ನಾಲ್ಕು ಬಾರಿಸಿದ್ರೆ ಅವನಿಗೆ ಬುದ್ಧಿ ಬರೋದು. ಸಿಕ್ತೇನೆ. ಬಂದೆ. ಎಷ್ಟೊತ್ತು? ಒಂದು ರಿಪೋರ್ಟ್ ತರಕ್ಕೆ ಸ್ಟೇಷನ್ ಬೇರೆ ಹೋಗ್ಬೇಕು. ಬಿಟ್ಕೊಂಬರೆ ಎಲ್ಲ ಇಲ್ವಲ್ಲ ಶಿಶು, ಏನ್ ಹೇಳಿ? ಎಲ್ಲ ಮಾಮ್, ಸಿಕ್ತಾ? ಏನಾಯ್ತು? ಎಲ್ಲಿ ರಿಪೋರ್ಟು? ಇಲ್ಲ. ಇಲ್ಲ ಅಂದ್ರೆ?
ಸಿಕ್ತಿಲ್ಲ. ಸಿಗ್ತಿಲ್ಲ ಅಂದ್ರೆ ಅದು ಜಗದಲ್ಲಿ ಇಲ್ಲ. ನೀನೇ ತಾನೇ ಎತ್ತಿಟ್ಟಿದ್ದು ಸರಿಯಾಗಿ ಹುಡುಕೋ. ಎಲ್ಲ ಕಡೆ ಹುಡುಕ್ತಾ ಇಲ್ಲ. ಮಾಮ್ ತಮಾಷೆ ಮಾಡಬೇಡಿ, ನಾನು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ. ಆ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಮಾಮ್. ಎಮ್ಮೆ ತರ ಮೈ ಬೆಳೆಸ್ಕೊಂಡಿದ್ಯಾ? ತಲೆ 5 ಪೈಸಾ ಬುದ್ಧಿ ಇಲ್ಲ. ಎಲ್ಲಿ ಎಲ್ಲಿ ತೋರಿಸಿ 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 ಎಲ್ಲಿದೆ ತೋರಿಸು. ಎಂತ ಕೆಲಸ ಮಾಡ್ಬಿಟ್ರಿ ಕಲಾ ಮಾಮ್ ನೀವು? ಈಗ ನಮ್ಮ ಮಗನ್ಗೇನು ಮಾಡೋಕ್ಕಾಗಲ್ಲ. ಆ ರಿಪೋರ್ಟ್ ಇದ್ದಿದ್ರೆ ಅವನ ಅರೆಸ್ಟ್ ಮಾಡಿಸಿ ಬದ್ದು ಒಳಗೆ ಹಾಕಿಸ್ಬೋದಾಗಿತ್ತು. ಛೇ, ನಾನು ಫಿಕ್ಸ್ ಮಾಡಿರೋ ಮುಹೂರ್ತದಲ್ಲೇ ಜಾನ್ವಿ ಕುತ್ತಿಗೆಗೆ ತಾಳಿ ಕಟ್ತೀನಿ, ಅವಳ ಕೆನ್ನೆಗೆ ಮುತ್ತು ಕೊಡ್ತೀನಿ. ಅದೇನು ಮಾಡ್ಕೋತೀಯ ಮಾಡ್ಕೋ ಹೋಗಲ್ಲ. ನಾಳೆ ಜಾನ್ವಿ ಮದನ್ ಮದುವೆ ತಡೆಯೋಕೆ ನಮ್ಮ ಹತ್ರ ಇದ್ದಿದ್ದು ಇದೊಂದೇ ಆಧಾರ. ಇದನ್ನೇ ಕಳೆದಾಗ್ಬಿಟ್ಟಿದೆಯಲ್ಲ ಕಲಾ, ನೀನು ಎಂತ ಕೆಲಸ ಮಾಡ್ಬಿಟ್ಟೆ? ಮೈ ಮೇಲೆ ಪ್ರಜ್ಞೆ ಬಿಡ್ದೇನೆ ನಿನ್ಗೆ. ಅಲ್ಲ, ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನನಗಾರು ಜವಾಬ್ದಾರಿ ಕೊಡ್ಬೋದಾಗಿತ್ತಲ್ಲ. ನಿನ್ನಂತ ಮರಗುಳಿಗಳಿಗೆ ನಾನು ಜವಾಬ್ದಾರಿ ಕೊಟ್ಟನಲ್ಲ, ನಾನು ಹೊಡ್ಕೋಬೇಕು. ಎಲ್ಲಪ್ಪ ಹುಡ್ಕೋದೀಗ? ಚಿಕ್ಕಪ್ಪ, ಚಿಕ್ಕಪ್ಪ, ಜಾನು ಟ್ರೀಟ್ ಮಾಡಿದ ಡಾಕ್ಟರ್ನ ರಿಕ್ವೆಸ್ಟ್ ಮಾಡ್ಕೊಳ್ಳ. ಹೇಗಿದ್ರು ಜಾನು ಕೇಸ್ ಹಿಸ್ಟ್ರಿ ಇನ್ನೊಂದು ಫೈಲ್ ಅವ್ರ ಹತ್ರನೇ ಇರುತ್ತೆ, ಅದ್ರದ್ದೊಂದು ಕಾಪಿ ಸಿಗ್ಬೋದು ಅಂತ ಕೇಳೋಣ. ಸೂಪರ್ ಐಡಿಯಾ, ಈಗ ಕ್ಷಣನೇ ಫೋನ್ ಮಾಡು. ಡಾಕ್ಟರ್ ಫೋನ್ ಮಾಡಿ ಹೇಳ್ತೀನಿ. ಹಲೋ ಡಾಕ್ಟರ್, ನಾನು ಶ್ರೀನಿಧಿ ಮಾತಾಡ್ತಿರೋದು. ಜಾನದು ಮೆಡಿಕಲ್ ರಿಪೋರ್ಟ್ ಮಿಸ್ಪ್ಲೇಸ್ ಆಗಿಬಿಟ್ಟಿದೆ, ದಯವಿಟ್ಟು ಅದ್ರದ್ದು ಇನ್ನೊಂದು ಕಾಪಿ ಸಿಗ್ಬೋದಾ? ಹೌದಾ? ಏನಂತೋ ಏನಂತೋ? ಡಾಕ್ಟರ್ ಅಮೇರಿಕಾ ಹೊರಟಿದಾರಂತೆ, ಅವ್ರು ಇವಾಗ ಏರ್ಪೋರ್ಟ್ ಇದ್ದಾರೆ. ಅವ್ರು ಬರೋದು ಒಂದು ವಾರ ಆಗ್ಬೋದಂತೆ. ಅಯ್ಯೋ, ಕ್ಲಿನಿಕಲ್ಲಿ ಯಾರೋ ಇರ್ತಾರಲ್ಲ ಅವರು ಕೂಡ ಕೇಳೋ, ನಾವು ಕರೆಕ್ಟ್ ಮಾಡ್ಕೋತೀನಿ. ಅವರಿದ್ದ ಕ್ಯಾಬಿನ್ ಲಾಕ್ ಆಗಿದೆಯಂತೆ. ನಾಳೆನೆ ಮದುವೆ, ಒಂದು ವಾರ ಬಿಟ್ಟು ಬಂದ್ರೆ ಹೇಗಾಗುತ್ತೋ? Oh.
ಮದನ್ ಗೆ ಶ್ರೀನಿಧಿ ಎದುರಿಸಿದ್ದಾರೆ, ಮದುವೆ ಕ್ಯಾನ್ಸಲ್ ಮಾಡ್ಕತ್ತಾರೆ ಅಂತ ಹೇಳಿದೆ. ಅವನು ಅರ್ಶನ ಮೆಹಂದಿ ಕೊಟ್ಟೋದ, ಅವನಾಗಿ ಅವನು ಮದುವೆ ಬೇಡ ಅಂತ ಹೇಳೋ ತರ ಕಾಣಿಸ್ತಾ ಇಲ್ಲ. ಅರ್ಶನ ಮೆಹಂದಿ ತಂದ್ಕೊಟ್ಟಿದ್ ವಿಷಯನ ಬಾಬುಂಗು ಫೋನ್ ಮಾಡಿ ಹೇಳಿದೆ. ಅವರು ಕನ್ಫ್ಯೂಷನ್ ಅಲ್ಲಿ ಟೆನ್ಷನ್ ಅಲ್ಲಿ ಇದ್ರು, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಅಲ್ಲಿಗೆ ಉಳಿದಿರೋದು ಒಂದೇ ದಾರಿ, ಜಾನ್ವಿನೇ ಮದುವೆ ಬೇಡ ಅನ್ಬೇಕು. ಹಿರಿಯಪ್ಪ, ನಾನು ಅಕ್ಕನ ಹತ್ರ ಇನ್ನೊಂದ್ಸತಿ ಸೀರಿಯಸ್ ಆಗಿ ಮಾತಾಡ್ತೀನಿ, ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ. ಈ ವಿಷಯ ಅವಳ ಹತ್ರ ಆಗ್ಲೇ ಮಾತಾಡಿದೀವಿ. ಅವಳು ಕೋಪ ಮಾಡ್ಕೊತಾಳೆ, ಅಪ್ಸೆಟ್ ಆಗ್ತಾಳೆ. ಮತ್ತೇನ್ ಮಾಡೋದೀಗ? ಬೆಳಗಾದ್ರೆ ಆ ಮದನ್ ಜೊತೆ ಅಕ್ಕನ ಮದ್ವೆ ಆಗುತ್ತೆ, ನಾವು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ನಾನಂತೂ ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಅವನೇ ದಾರಿ ತೋರಿಸ್ತಾನೆ. ಸದ್ಯಕ್ಕೆ ಆ ಕೇಳೋ ಔಷಧಿನೇ ನಮ್ಗೆ ದೇವ್ರು. ಅದರಿಂದ ಅವಳಿಗೆ ಹಳೆ ನೆನಪು ಬಂದ್ರೆ ನಾವು ಉಳ್ಕೊತೀವಿ. ಜಾನು, ನಾನು ನಿನ್ನ ಮದುವೆ ಆಗಿರೋದನ್ನ ನೆನಪು ಮಾಡ್ಕೊ. ನೀನಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೆ. ಹರಿ ಚಿಕ್ಕಪ್ಪ ಬಂದು ಡಾಕ್ಟರ್ ಸರ್ಟಿಫಿಕೇಟ್ ವಿಷಯ ಹೇಳಿದಾಗ ಸ್ವಲ್ಪ ಧೈರ್ಯ ಬಂತು, ನೀ ನನಗೆ ಮತ್ತೆ ಸಿಕ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂತು. ಆದರೆ ದೇವರು ಒಂದೇ ನಿಮಿಷದಲ್ಲಿ ಮತ್ತೆ ಅದನ್ನು ಕಿತ್ಕೊಂಡ್ಬಿಟ್ಟ. ಯಾಕೆ ದೇವ್ರೆ ಹೀಗೆ ಮಾಡ್ತಿದೀಯಾ? ನನ್ನ ಪ್ರೀತಿನ ಯಾಕಿಷ್ಟು ಪರೀಕ್ಷೆ ಮಾಡ್ತಿದೀಯಾ? ನಾನು ಜಾನುಗೆ ಇವತ್ತಲ್ಲ ನಾಳೆ ಹಳೆ ನೆನಪು ಬಂದೇ ಬರುತ್ತೆ, ಆದರೆ ಮದನ್ ಜೊತೆ ಮದುವೆ ಆದ್ಮೇಲೆ ನೆನಪು ಬಂದರೆ ಅವಳು ಜೀವನ ಪೂರಾ ಒದ್ದಾಡ್ತಾಳೆ. ಪ್ಲೀಸ್ ದೇವ್ರೆ, ನನ್ನ ಜಾನುನ ನನ್ನಿಂದ ಕಿತ್ಕೋಬೇಡ. ಆದಷ್ಟು ಬೇಗ ಅವಳಿಗೆ ಹಳೆ ನೆನಪು ಬರೋ ಹಾಗೆ ಮಾಡು. ನನ್ನ ಗಂಡನ್ನ ಚಿಕ್ಕ ವಯಸ್ಸಲ್ಲೇ ಕಿತ್ಕೊಂಡೆ. ನನ್ನ ಮನೆಯಲ್ಲಿದ್ದು ಮನೆ ಜವಾಬ್ದಾರಿ ನೋಡ್ಬೇಕಾಗಿದ್ದ ಗಂಡ ಮಕ್ಕಳನ್ನ ದೂರ ಮಾಡಿಬಿಟ್ಟೆ, ಸೊಸೆಯರು ಒದ್ದಾಡೋ ಹಾಗೆ ಮಾಡಿದೆ. ಇದೆಲ್ಲ ನಾನು ಸಹಿಸ್ಕೊಂಡೆ. ಈಗ ಇರೋ ಒಬ್ಬ ಮೊಮ್ಮಗನ ಸಂತೋಷ ನೋಡಿಕೊಂಡು ಸುಮ್ಮನಿದ್ದೆ, ಆದರೆ ಈಗ ಅದನ್ನು ಕಿತ್ಕೊಂಡೆ. ಅವನ ಬಾಳಲ್ಲಿ ಮತ್ತೆ ಸಂತೋಷ ಮೂಡೋ ಹಾಗೆ ಮಾಡು ದೇವ್ರೇ. ಬೇರೆ ಏನೇ ಮಾಡಿದ್ರು ಇದನ್ನ ಮರಿಬಾರ್ದು ಅಂತ ಕೈಯಲ್ಲಿ ಕೂಡ ಬರ್ಕೊಂಡಿದ್ದೆ. ಇನ್ನೆಲ್ಲಾದ್ರೂ ಇಟ್ರೆ ಅದನ್ನು ಬರ್ಕೋಬೇಕು ಅಂತಾನು ಬರ್ಕೊಂಡಿದ್ದೆ. ಎಲ್ಲಿ ಹೋಯ್ತಪ್ಪ ಇದು? ನನ್ನಿಂದ ಈ ಮನೆಯವ್ರಿಗೆಲ್ಲ ಎಷ್ಟು ಕಷ್ಟ ಆಗ್ತಿದೆ. ಶ್ರೀಗಂತು ನನ್ನಿಂದ ತುಂಬ ತೊಂದರೆ ಆಗ್ಬಿಟ್ಟಿದೆ. ಎಲ್ಲೋಯ್ತು ಈ ರಿಪೋರ್ಟು.